ಆಮೇಲೆ ಡೋರ್ ಹಾಕ್ದಲ್ಲೇ ಮುಂದೆ ಹೋಗಲ್ಲ ಗಾಡಿ, ಸೇಫ್ಟಿ ನೇತಾಡ ಜಗ್ಗಿಡಂಗಿ ಹಂಗಿಲ್ವೇ ಇಲ್ಲ, ಡೋರೇ ಕ್ಲೋಸ್ ಆಗಲ್ಲ. USB ಚಾರ್ಜರ್ ಇದೆ, ಇಬ್ಬರು ಕನೆಕ್ಟ್ ಮಾಡ್ಕೋಬಹುದು. ನೋಡ್ಬೋದು ಇಲ್ಲಿ ನಿಮ್ಗೆ CCTV ಇದೆ. ಗಾಡಿ 10 ವರ್ಷ ಬರೋದು, 5 ವರ್ಷ ಬರೋದು, ಒಂದ್ ತಿಂಗಳೂ ಬರಲ್ಲ. 4 ಕಿಲೋಮೀಟರ್ ಹೋಗೋದಕ್ಕೆ ಜಸ್ಟ್ ನಿಮ್ಗೆ 24 to 25 rupees ಅಷ್ಟೇ ಖರ್ಚಾಗೋದು. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ಕೆಂಗೇರಿ ಬಸ್ ಡಿಪೋನಲ್ಲಿದ್ದೀವಿ. ಕೆಂಗೇರಿ ಬಸ್ ಡಿಪೋಲಿ ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ನೀವು, ಸೊ ನೀವು ನೋಡಿರ್ತೀರ ಆಲ್ರೆಡಿ, ನಾನು ಆಟೋ ರಿವ್ಯೂ ಮಾಡಿದ್ದೀನಿ, ಬೈಕ್ ರಿವ್ಯೂ ಮಾಡಿದ್ದೀನಿ, ಆಮೇಲೆ ಆ್ಯಕ್ಟಿವಾಗಳೆಲ್ಲ ರಿವ್ಯೂ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ಬೆಂಗಳೂರಲ್ಲಿ ಎಲೆಕ್ಟ್ರಿಕ್ ಬಸ್ಗಳನ್ನ ಬಿಟ್ಟಿದ್ದಾರೆ, ಬಿಟ್ಟೊಂದು 2-3 ದಿನವೂ ಆಗಿದೆ. ಸೊ ಎಲೆಕ್ಟ್ರಿಕ್ ಬಸ್ನ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಸೊ ಕೆಂಗೇರಿಲಿ, KR ಪುರಮಲ್ಲಿ ಮತ್ತು ಇನ್ನೊಂದು ಕಡೆ ಎಲ್ಲ 3 ಕಡೆ ಒಂದು 30-30 ಬಸ್ಸಸ್ನ ಹಾಕಿದ್ದಾರೆ. ಸೊ ಸದ್ಯಕ್ಕೆ ಎಲೆಕ್ಟ್ರಿಕ್ ಬಸ್ ಹೆಂಗಿದೆ, ಅದು ರೇಂಜ್ ಎಷ್ಟು, ಎಷ್ಟು ಜನ ಹೋಗ್ಬೋದು, ಆಮೇಲೆ ಏನೇನು ಫೆಸಿಲಿಟೀಸ್ ಇದೆ ಎಲ್ಲಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿದ ಅಂದರೆ ಇನ್ನೊಂದು ಲೈಕ್ ಹಾಕಿ. BMTC ಅವ್ರಿಗೆ ಎಲೆಕ್ಟ್ರಿಕ್ ಬಸ್ ಬಂದು ಒಂಥರ ಡ್ರೀಮ್ ಪ್ರಾಜೆಕ್ಟ್ ಇದ್ದಂಗೆ, ಲೈಕ್ ತುಂಬ ವರ್ಷದಿಂದ ವರ್ಕ್ ಮಾಡಿ ಇವಾಗ ಸದ್ಯಕ್ಕೆ ಬಸ್ಗಳು ಬಂದಿವೆ. ಇನ್ನೂ ತುಂಬ ಬಸ್ಗಳು ಬರುತ್ತೆ, ಎಲೆಕ್ಟ್ರಿಕ್ ಬಸ್ಗಳು. ಸೊ ಸದ್ಯಕ್ಕೆ ನಿಮಗೆ ಎಲೆಕ್ಟ್ರಿಕ್ ಬಸ್ ಡಿಪೋ ತೋರಿಸ್ತೀನಿ ನೋಡಿ. ಸೊ ಹಿಂದೆಗಡೆ ನೋಡ್ತಾ ಇದ್ದೀರಲ್ವಾ, ಸೊ ಅದೇ ಎಲೆಕ್ಟ್ರಿಕ್ ಬಸ್ಗಳು. ಲೈಕ್ ಇಲ್ಲಿ ನೋಡಿ, ಒಂದು 30 ಬಸ್ಸಸ್ ಏನೋ ಇದೆ ಇಲ್ಲಿ. ಸದ್ಯಕ್ಕೆ ಒಂದೊಂದು ಡಿಪೋಲಿ 30 ಬಸ್ಸಸ್, 3 ಡಿಪೋ ಮಾಡಿದ್ದಾರೆ, 3 ಡಿಪೋಲಿ 30 ಬಸ್ಸಸ್ ಇದೆ ಟೋಟಲ್ ಆಗಿ. ಸದ್ಯಕ್ಕೆ ಇಷ್ಟು ಬಸ್ಗಳನ್ನ ಬಿಟ್ಟಿದ್ದಾರೆ ಇವಾಗ. ಈ ಬಸ್ಸಲ್ಲಿ ಒಂದು ರೈಡ್ ಮಾಡೋಣ, ಟಿಕೆಟ್ ಪ್ರೈಸು ನಾರ್ಮಲ್ಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡೋಣ ಬನ್ನಿ. ನಾರ್ಮಲ್ ಆಗಿ ಎಲೆಕ್ಟ್ರಿಕ್ ಬಸ್ಗಳೆಲ್ಲ ಬಂದ್ಬಿಟ್ಟು JBM ಅಂದರೆ ಜೈ ಭಾರತ್ ಮೋಟರ್ಸ್ ಅಂತ ಕಂಪ್ನಿಯಿಂದ ಕಾಂಟ್ರಾಕ್ಟ್ ತೊಗೊಬಂದಿರೋದು. ಸೊ ಕಾಂಟ್ರಾಕ್ಟಿಂದ ತೊಗೊಬಂದಿರೋದಕ್ಕೆ ಡ್ರೈವರ್ಸ್ ಎಲ್ಲ ಬಂದು ಅವ್ರ ಕಡೆಯೇ ಇರ್ತಾರೆ, ಕಂಡಕ್ಟರ್ಸ್ ಬಂದು ನಮ್ಮ BMTC ಕಡೆಯಿಂದ ಇರ್ತಾರೆ. ಆದ್ದರಿಂದ ಈಗ ಸದ್ಯಕ್ಕೆ ಒಂದು 30 ಬಸ್ಸಲ್ಲಿ 10 ಬಸ್ ಮಾತ್ರ ಓಡಾಡ್ತಾ ಇದೆ, ಇನ್ನೂ 20 ಬಸ್ಗೆ ಟ್ರೈನಿಂಗ್ ಕೊಡ್ತಾ ಇದೆ ಡ್ರೈವರ್ಸ್ಗೆಲ್ಲ. ಸೊ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಅದು 10 ಬಸ್ಸು ಬೆಂಗಳೂರು ಸುತ್ತ ಓಡಾಡ್ತಾ ಇದೆ. ಒಂದು ಮೇನ್ ಜಾಸ್ತಿ ಜನ ತುಂಬ ಎಲ್ಲಿ ಬರ್ತಾರೆ ಅಂಥ ಜಾಗದಲ್ಲಿ ಬಸ್ಗಳನ್ನ ಇವತ್ತು ಅಳವಡಿಸಿದ್ದಾರೆ. ಸೊ ನಾವು ಎಲೆಕ್ಟ್ರಿಕ್ ಬಸ್ ಬಂತೀಗ ನೋಡಿ, ಹಿಂದೆಗಡೆ ಇದೆ. ಸೊ ಆ ಬಸ್ನ ಹತ್ಕೊಂಡು ಹೋಗೋಣ ಬನ್ನಿ, ಹೆಂಗಿದೆ ಎಕ್ಸ್ಪೀರಿಯೆನ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ಇವಾಗ ಬಸ್ ಒಳಗಡೆ ಹೋಗ್ತಾ ಇದ್ದೀವಿ. ಇದೆ ನೋಡಿ ಎಲೆಕ್ಟ್ರಿಕ್ ಬಸ್ಸು. ಸಾಗಾದಾಗಿದೆ ಗುರು. ಅಣ್ಣ ಏನೇನು ಫೀಚರ್ಸ್ ಇದೆ ಇದರಲ್ಲಿ ಹೊಸದಾಗಿ? ಮನುಷ್ಯನಿಗೆ ಒಬ್ಬರು ಜನರಲ್ ಆಗಿ ಒಬ್ಬರಿಗೆ ಏನು ಬಸ್ಸಲ್ಲಿ ಏನು ಸೇಫ್ಟಿ ಇದೆಯೋ, ಎಮರ್ಜೆನ್ಸಿ ಬಟನ್ ಆಗಲಿ, ಕೂತಿದ್ದಾಗೆ ಸ್ಟಾಪ್ ಬಟನ್ ಆಗಲಿ, ಫಸ್ಟು ಎಕ್ಸಿಟ್ಗಳಾಗಲಿ, ಪ್ಲಸ್ಸು ಇದು ಸ್ಪೇಸ್ ನೋಡಿ, ಸೀಟ್ಗು ಸ್ಪೇಸು, ಕಂಫರ್ಟಬಲ್ಲು, ಪ್ಲಸ್ ಡೋರ್ ಸಿಸ್ಟಮು. ಮಾಮೂಲಿ ಡೋರ್ ಹಾಕ್ದಲ್ಲೇ ಮುಂದೆ ಹೋಗಲ್ಲ ಗಾಡಿ, ಸೇಫ್ಟಿ ನೇತಾಡ ಜಗ್ಗಿಡಂಗಿ ಹಂಗಿಲ್ವೇ ಇಲ್ಲ, ಡೋರೇ ಕ್ಲೋಸ್ ಆಗಲ್ಲ. ಪರವಾಗಿಲ್ಲ, ನಿಂತ್ಕ ಸ್ಟ್ಯಾಂಡ್ ಮಾಮೂಲಿ ಅವು ಏನಾಯ್ತೋ ಮಾಮೂಲಿ ಮಾಡ್ಬೋದು, ಮಾಮೂಲಿ ಆ ಗಾಡಿಗಳು ಹಂಗಿದೆ. ಅವನು ಎಷ್ಟು ಜನ ಕುತ್ಕೊಂಡು ಹೋಗ್ಬೋದು? 33 2 32+1 ಇದೆ. ಮಾಮೂಲಿ ಈಗ ಹತ್ಕೊಂಡು ಎತ್ಕೊಳ್ತಾರೆ, ಈಗ ಸ್ಟೂಡೆಂಟ್ಸ್ ಅಂದಮೇಲೆ ಜಾಗಿಲ್ಲ ಅಂದ್ರೆ ಕೂಡ ಬಂದಲೇ ಬರುತ್ತೆ, ಏನು ಮಾಡೋಕ್ಕಲ್ಲ, ಹತ್ತಿಸ್ಕೊಂಡು ಹೋಗ್ತೀವಿ, ಏನು ತೊಂದರೆ ಇಲ್ಲ. ಒಟ್ಟಿಗೆ ಸೀಟು ಡೋರ್ ಲಾಕ್ ಮಾಡಿದಲೆ ಮೂವ್ ಆಗಲ್ಲ ಗಾಡಿ, ಗಾಡಿ ನಿಲ್ದಲೆ ಡೋರ್ ಓಪನ್ ಆಗಲ್ಲ. ಆ ಸಿಸ್ಟಮ್ ಈ ಮಾಮೂಲಿ ಗಾಡಿಗಳೆಲ್ಲ ಡೋರ್ ತಕ್ಕೊಂಡು ಇಳಿಬೋದು ಹತ್ಬೋದು, ಇದಂಗಾಗಲ್ಲ. ಇನ್ನೇನು ಹೊಸ್ತಾಗ ಇದು ಹಳೆ ಗಾಡಿಕಿನ? ಹಳೆ ಗಾಡಿಕಿನ ಹೊಸ್ತಾಗ ಅಂದ್ರೆ ಇದು ಮಾಮೂಲಿ ಗಾಡಿ, ಸೌಂಡ್ ಇಲ್ಲ, ಸೌಂಡ್ ಇಲ್ಲ, ಹೊಗೆ ಸೌಂಡ್ ಇಲ್ಲ, ಹೊಗೆ ಬರಲ್ಲ, ಬಸ್ಸು ಎತ್ತೆ ಹಾಕಲ್ಲ ನಿಮ್ ಗುಂಡೆ ಕುದುರುಗಳಾಗಿ, ಸಾಫ್ಟ್ ಆಗಿ ಹೋಗುತ್ತೆ. ಸಸ್ಪೆನ್ಷನ್ ಸಸ್ಪೆನ್ಸ್ ಸೂಪರ್. ಎಷ್ಟು ಕಿಲೋಮೀಟರ್ ಹೋಗುತ್ತೆ ಇದು ಸರ್? 150 ಹೋಗುತ್ತೆ. ಇದು ಮಾಮೂಲಿ 100% ಮಾಡಿದ್ರೆ ಮಾಮೂಲಿ ಟ್ರಾಫಿಕ್ ಇಲ್ದ್ರೆ 150-160 ಹೋಗುತ್ತೆ. ಟ್ರಾಫಿಕ್ ಇರುತ್ತೆ, 120 ಫಿಕ್ಸ್. ಸ್ಪೀಡ್ ಎಷ್ಟಾಗುತ್ತೆ? ಸ್ಪೀಡ್ ನಿಮ್ಗೆ 75 ಲಾಕ್ ಮಾಡಿದ್ದಾರೆ. 75 ಲಾಕ್ ಲಾಕ್ ಆಗಿದೆ, ಅಷ್ಟೊಂದು ಅವಶ್ಯಕತೆ ಇಲ್ಲ. 30-40 ಹೋದ್ರೆ ಸೆಂಟ್ ಬೆಂಗಳೂರಿಗೆ ಸಾಕು, 30-40 ಸಾಕು ಅಷ್ಟೇ. ಇಲ್ಲೆಲ್ಲ ಫುಲ್ಲು ಗೇರ್ ಎಲ್ಲ ಇಲ್ಲ? ಬಟನ್ ಇಲ್ಲ, ಬಟನ್ ಸಿಸ್ಟಮ್ ಫುಲ್ ವಾಲ್ವ ಸಿಸ್ಟಮ್. ಓಕೆ, ಇವಾಗ ಬಸ್ಸಲ್ಲಿ ಏನೇನು ಸ್ಪೆಷಲ್ ಫೀಚರ್ಸ್ ಇದೆ ಅಂತೆಲ್ಲ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಸೊ ಇಲ್ಲಿ ಬಂದು ಫಸ್ಟು ಸ್ಟಾಪ್ ಅಂತ ಬಟನ್ ಇದೆ, ಈ ಸ್ಟಾಪ್ ಬಟನ್ ನೋಡಿದ ತಕ್ಷಣವೇ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ನೀವು ಸಡನ್ನಾಗಿ ನಿಮ್ಮ ಸ್ಟಾಪ್ ಏನಾದರೂ ಮಿಸ್ ಆಯಿತು ಅಂದಾಗ ರೆಸ್ಟ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಇದೆ ನೋಡಿ, ತೋರಿಸ್ತೀನಿ. ಎಮರ್ಜೆನ್ಸಿ ಎಕ್ಸಿಟ್ ಇದೆ. ಅದಾದಮೇಲೆ ಇಲ್ಲಿ USB ಚಾರ್ಜರ್ ಇದೆ, ಇಬ್ಬರು ಕನೆಕ್ಟ್ ಮಾಡ್ಕೋಬೋದು USB ಪೋರ್ಟ್ ಇತ್ತು ಅಂದರೆ. ಸೊ ನೋಡಿ, ಆರಾಮಾಗಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಚಾರ್ಜಿಂಗು ಮಾಡ್ಕೋಬೋದು. ಸೊ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅಂತಲೇ ಹೇಳ್ಬೋದು ನಿಮಗೆ. ಸೊ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನಿಮಗೆ CCTV ಇದೆ, ಮುಂದೆಗಡೆ ಒಂದು CCTV ಇದೆ, ಅಲ್ಲೊಂದು ಡ್ರೈವರ್ ಅಥವಾ. ಸೊ ರಿವರ್ಸ್ ತೊಗೋಬೇಕಾದ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ, ಮತ್ತು ಪಬ್ಲಿಕಲ್ಲಿ ಅವ್ರಿಗೆ ಯಾರಾದರೂ ಏನಾದರೂ ಸೇಫ್ಟಿಗೆ ಬೇಕಾಗುತ್ತೆ ಅಂದರೆ ಅದಕ್ಕೂ ಯೂಸ್ ಮಾಡ್ಬೋದು. CCTV ಎಲ್ಲ ಇದೆ, ಸೊ ಫುಲ್ ರೆಕಾರ್ಡ್ ಆಗ್ತಿರುತ್ತೆ. ಮುಂದೆಗಡೆ TVನೂ ಇದೆ, ಆಮೇಲೆ ಇಲ್ಲಿ ನೋಡ್ಬೋದು ನೀವು ಎದುರುಗಡೆ ಇಲ್ಲಿ ಡಿಜಿಟಲ್ ಡಿಸ್ಪ್ಲೇ ಇದೆ. ಸೊ ಎಲ್ಲಿ ಹೋಗ್ತಿದ್ದೀವಿ ಸ್ಟಾಪ್ ಎಲ್ಲ ನಾರ್ಮಲ್ ಆಗಿ ಮೊದಲಿನ ಬಸ್ ಇತ್ತಲ್ಲ ಅದೇ ಥರ ಎಲ್ಲದಕ್ಕೂ ಬಂದೇ ಬರುತ್ತೆ, ಚೆನ್ನಾಗಿದೆ. ಮತ್ತು ಸೀಟ್ಗಳು ಅಷ್ಟೇ ಫುಲ್ ಎಲ್ಲ ಕ್ಲೀನಾಗಿ ಸಾಕತ್ತಾಗಿ ಮಾಡೋರೆ, ಅದೊಂದು ಸ್ವಲ್ಪ ಸೂಪರ್ ಅಂತಲೇ ಹೇಳ್ಬೋದು. ಡೋರ್ಗಳು ನೋಡಿ,
ಖುಷಿ ಏನಪ್ಪ ಅಂದರೆ ಬಿ ಎಮ್ ಟಿ ಸಿ ಇಷ್ಟು ಖಾಲಿ ಖಾಲಿ, ಇಷ್ಟು ಡೀಸೆಂಟಾಗಿ, ಇಷ್ಟು ನೀಟಾಗಿ ಹೋಗ್ತಿರೋದು ನೋಡೋದಕ್ಕೆ ಒಂಥರ ಖುಷಿ ನೋಡಿ. ಜನ ಎಲ್ಲ ಫುಲ್ ಡೀಸೆಂಟಾಗಿ ಕುತ್ಕೊಂಡು, ನಾವೊಂದು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ನಿಂತ್ಕೊಂಡು ತೇಲಾಡ್ಕೊಂಡು ಹೋಗ್ತಾಯಿದ್ವಿ. ಸೊ ಆ ಥರ ಫೀಲ್ ಯಾರಿಗೂ ಸಿಗೋಲ್ಲ, ಬಟ್ ಅದೆಲ್ಲ ನೆಕ್ಸ್ಟ್ ಲೆವೆಲ್ ಫೀಲು, ಮೆಮೊರೀಸ್ ಅಂತಲೇ ಹೇಳ್ಬೋದು. ನಾರ್ಮಲ್ ಬಸ್ಗು ಈ ಬಸ್ಗು ಟಿಕೆಟ್ ರೇಟ್ ಎಲ್ಲ ಹೆಂಗೆ? ಸೇಮ್ ರೇಟ್, ಸೇಮ್ ರೇಟ್, ಸೇಮ್ ರೇಟ್, ಜಾಸ್ತಿ ಅಲ್ಲ, ಯಾವುದೂ ಇಲ್ಲ, ಯಾವುದೂ ಇಲ್ಲ, ಸೇಮ್ ರೇಟ್. ಸೊ ಟಿಕೆಟ್ ಫೇರ್ ಎಲ್ಲ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಬಿ ಎಮ್ ಟಿ ಸಿ ಬರುತ್ತಲ್ಲ ಅದರಲ್ಲಿ ಎಷ್ಟು ಇರುತ್ತೋ ಇದರಲ್ಲೂ ಅಷ್ಟೇ. ಎಲೆಕ್ಟ್ರಿಕ್ ಬಸ್ ಅಂತ ಏನು ಜಾಸ್ತಿ ಎಲ್ಲ ಏನಿರಲ್ಲ. ಸೊ ಈ ಬಸ್ಸಲ್ಲಿ ಇನ್ನೊಂದು ಸ್ಪೆಷಲ್ ಫೀಚರ್ ಏನಪ್ಪ ಅಂದರೆ ಬಸ್ಗೆ ಜಿ ಪಿ ಎಸ್ ಟ್ರ್ಯಾಕಿಂಗ್ ಇದೆ. ಸೊ ಬಸ್ ಯಾವ ಕಡೆ ಹೋಗುತ್ತೆ, ಯಾವ ರೂಟಲ್ಲಿ ಹೋಗುತ್ತೆ, ಎಲ್ಲಿದೆ, ಏನು, ಎತ್ತ, ಎಲ್ಲ ಟ್ರ್ಯಾಕ್ ಆಗುತ್ತೆ. ಸೊ ಅದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಒಂಥರ ಹೈಫೈ ಫೀಲ್ ಸಿಗುತ್ತೆ, ಒಂಥರ ಫುಲ್ಲು ಲಕ್ಸುರಿಲಿ ಹೋಗ್ತಾ ಇದ್ದೀವಿ ಆ ಥರ ಏನೋ ಸಿಗುತ್ತೆ. ನಾರ್ಮಲ್ ಬಿ ಎಮ್ ಟಿ ಸಿ ಫೀಲ್ ಸಿಗೋಲ್ಲ ನಿಮಗೆ, ಫುಲ್ ಸಕ್ಕತ್ತಾಗಿರುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಬಸ್ಸು ಎವ್ರಿ ಸ್ಟಾಪಲ್ಲೂ ಒಂದು ಎರಡು ನಿಮಿಷ ನಿಲ್ಲಿಸುತ್ತೆ, ಎರಡು ನಿಮಿಷ ಮೂರು ಮೂರು ನಿಮಿಷ ನಿಲ್ಲಿಸಿ ಆಮೇಲೇ ಮೂವ್ ಆಗೋದು. ಸೊ ಜನ ಹತ್ಕೊಳಂಗಿದ್ರೆ ಹತ್ಕೋಬೋದು, ಮತ್ತು ಓವರ್ಲೋಡ್ ಆಗುತ್ತೆ ನೋಡಿ ಹಿಂದೆಗಡೆ ಎಷ್ಟು ಜನ ನಿಂತವ್ರೆ. ಸೊ ಎಷ್ಟು ಜನ ನಿಂತವ್ರು ನೋಡಿ, ನಾನು ನಾರ್ಮಲ್ ಬಿ ಎಮ್ ಟಿ ಸಿ ಅಂದ್ಕೊಂಡಿದ್ದೆ, ಬಟ್ ನೇತಾಡೋಕ್ಕೆಲ್ಲ ಆಗಲ್ಲ, ಡೋರೆಲ್ಲ ಓಪನ್ ಆಗಲ್ಲ, ಬಟ್ ಓವರ್ಲೋಡ್ ಆಗೇ ಆಗುತ್ತೆ, ಬಟ್ ಅದೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ನಿಮಗೆ ಸೀಟ್ಸು ಅಷ್ಟೇ, ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಲೈಕ್ ನೋಡಿ ಹಿಂಗೆಲ್ಲ. ಸೊ ಎಲ್ಲ ಥರನೂ ಇದೆ. ಆಮೇಲೆ ಮುಂದೆಗಡೆ ಎಲ್ಲರಿಗೂ ಎಲ್ಲ ಒಂದೊಂದು ಪ್ರತಿ ಒಂದೊಂದು ಸೀಟ್ಗೂ ಯು ಎಸ್ ಬಿ ಚಾರ್ಜಿಂಗ್ ಇದೆ, ಎರಡೆರಡು ಪೋರ್ಟ್ ಇದೆ. ನಿಮ್ಮ ಹತ್ರ ಯು ಎಸ್ ಬಿ ಚಾರ್ಜರ್ ಇತ್ತು ಅಂದರೆ ಹಾಕಿ ಕನೆಕ್ಟ್ ಮಾಡಿ ಚಾರ್ಜ್ ಮಾಡ್ಕೋಬೋದು. ನಾಟ್ ಬ್ಯಾಡ್, ಚೆನ್ನಾಗಿದೆ. ಆಮೇಲೆ ನಿಂತ್ಕೊಳ್ಳೋಕ್ಕೆ ಫುಲ್ ಗ್ರಿಪ್ಪಿಂಗ್ ಎಲ್ಲ ಸಕ್ಕತ್ತಾಗಿದೆ, ಕೆಳಗಡೆ ನಿಂತ್ಕೊಳ್ಳೋಕ್ಕೂ ಅಷ್ಟೇ ಗ್ರಿಪ್ ಎಲ್ಲ ಇದೆ, ಚೆನ್ನಾಗಿದೆ. ಏನೋ ಒಂಥರ ಖುಷಿ, ತುಂಬ ದಿನ ನಾನು ಬರೀ ಬೈಕು ಅದೇ ಇದೆ ಅಂತ, ನಮ್ದೆಲ್ಲ ಬಸ್ಸಲ್ಲೆಲ್ಲ ಓಡಾಡಿದ್ದು ಇತಿಹಾಸದಲ್ಲೇ ಇಲ್ಲ. ಕಾಲೇಜ್ ಮುಗಿದ ಮೇಲೆ ಬಸ್ಸಲ್ಲಿ ಓಡಾಡೇ ಇಲ್ಲ ನಾನು. ಸೊ ಫಸ್ಟ್ ಟೈಮ್ ಬಸ್ಸಲ್ಲಿ ಓಡಾಡ್ತೀನಿ ತುಂಬ ದಿನ ಆದಮೇಲೆ. ಸೊ ಚೆನ್ನಾಗಿದೆ ನೋಡ್ಬೋದು ನೀವು. ಬಸ್ಸು ನಿಂತ್ಕೋಬೇಕಾದ್ರೆ ಆಮೇಲೆ ಸ್ಟಾರ್ಟ್ ಆಗಬೇಕಾದ್ರೆ ಕೂತ್ಕೋತೆ, ಬಸ್ಸು ನಿಂತ್ಕೋತಾ ಇದೆ, ಬಸ್ಸು ಹೋಗ್ತಾ ಇದೆ ಅಂತ. ಆಮೇಲೆ ಪ್ರತಿ ಸ್ಟಾಪ್ ಬಂದಾಗೂ ಈ ಸ್ಟಾಪಲ್ಲಿದೆ, ಈ ಸ್ಟಾಪಲ್ಲಿದೆ ಅಂತೆಲ್ಲ ಹೇಳುತ್ತೆ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಅಣ್ಣ ನೀವೇನು ಹೇಳ್ತೀರಾ ಈ ಬಸ್ ಬಗ್ಗೆ? ಈ ಬಸ್ ಬಗ್ಗೆ ನೀವೇನು ಹೇಳ್ತೀರಾ, ಒಂದೆರಡು ಮಾತು ಹೇಳಿ. ಸ್ಮೂತಾಗಿ ಯೂಸ್ ಮಾಡಿದ್ರೆ, ರಫ್ ಅಂಡ್ ಟಫ್ ಬಿಟ್ಬಿಟ್ಟು ಯೂಸ್ ಮಾಡಿದ್ರೆ ಇದೇ ಗಾಡಿ ಪರ್ಮನೆಂಟಾಗಿ ಚೆನ್ನಾಗಿರುತ್ತೆ. ಎದ್ದು ಹತ್ತದ್ವ ಗಾಡಿ ಹಳ್ಳ ಅಂಶಲ್ಲಿ ನೋಡ್ದಿರ, ಗಾಡಿ ಜಂಪ್ ಮಾಡಿಸಿದ್ರೆ ಗಾಡಿ 10 ವರ್ಷ ಬರೋದು, 5 ವರ್ಷ ಬರೋದು, 1 ತಿಂಗಳೂ ಬರೋಲ್ಲ. ಮೂರು ದಿನಕ್ಕೆ ಡಿಪೋಗೆ ಬಂದು ಗಾಡಿ 4ನೇ ದಿನಕ್ಕೆ ಸ್ಕ್ರಾಪ್ ಹಾಕಿ ತೂಕಕ್ಕೆ ಹಾಕ್ಬೇಕು. ಕರೆಕ್ಟಾಗಿ ಹೇಳೋದು. ಸೊ ನಾವು ಕರೆಕ್ಟಾಗಿ ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಬರೋದು. ಸೊ ಇನ್ನೂ ತುಂಬಾ ಇವತ್ತು ಪ್ಲ್ಯಾನ್ಸ್ ಇದೆ, ಎಷ್ಟೊಂದು ಇರೋ ಬರೋ ಎಲ್ಲ ಬಸ್ಗಳನ್ನೂ ಎಲೆಕ್ಟ್ರಿಕ್ ಮಾಡೋ ಪ್ಲ್ಯಾನ್ಸಲ್ಲಿ ಇರ್ತಾರೆ. ಬಟ್ ನಾವು ಹೆಂಗೆ ಇಟ್ಕೋತೀವಿ ಅದ್ರ ಮೇಲೆ, ಸೊನ್ನೆ ನಾವು ರಫ್ರೆಂಟ್ ಆಫ್ ಮಾಡಿ ಎಲ್ಲ ಹಾಳು ಮಾಡಿಕೊಂಡ್ರೆ ಜಾಸ್ತಿ ಬರೋಲ್ಲ. ಸೊ ಇಂಪ್ರೂವ್ ಆಗಬೇಕು ಅಂದರೆ ನಾವು ಕೋಆಪ್ರೇಟ್ ಮಾಡಲೇಬೇಕಾಗುತ್ತೆ. ಸೊ ಇವಾಗ ನಾರ್ಮಲ್ ಡೀಸೆಲ್ ಬಸ್ ಇದೆಯಲ್ಲ ಬಿ ಎಮ್ ಟಿ ಸಿ ಅವರು, ಅದಕ್ಕೂ ಮತ್ತು ಈಗ ಎಲೆಕ್ಟ್ರಿಕ್ ಬಸ್ಗೂ ಏನು ಡಿಫ್ರೆನ್ಸು, ಎಷ್ಟು ಉಳಿತಾಯ ಆಗುತ್ತೆ ಅಂದರೆ, 1 ಲೀಟ್ರಿಗೆ 4 ಕಿಲೋಮೀಟ್ರ್ ಹೋಗುತ್ತೆ, ಅದಕ್ಕೆ 88 ರೂಪಾಯಿ ಡೀಸೆಲ್ ಖರ್ಚಾಗುತ್ತೆ. ಬಟ್ ಇದರಲ್ಲಿ 4 ಕಿಲೋಮೀಟ್ರ್ ಹೋಗೋದಕ್ಕೆ ಜಸ್ಟ್ ನಿಮಗೆ 24 ಟು 25 ರುಪೀಸ್ ಅಷ್ಟೇ ಖರ್ಚಾಗೋದು. ಸೊ ತುಂಬಾ ಸೇವ್ ಆಗುತ್ತೆ ಗೌರ್ಮೆಂಟ್ಗೆ ಎಲೆಕ್ಟ್ರಿಕ್ ಬಸ್ಸಿಂದ. ಆದ್ದರಿಂದ ಒಂದು 30 ಬಸ್ ಮೂರು ಡಿಪೋಲ್ ಬಿಟ್ಟಿರೋದು. ಸೊ ನೋಡೋಣ ಮುಂದೆ ಹೆಂಗಾಗುತ್ತೆ ಅಂತ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹೆಂಗೆ ಇಟ್ಕೋತೀವಿ, ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಎಲೆಕ್ಟ್ರಿಕ್ ಬಸ್ಗಳು ಬರ್ತವೆ. ಬಟ್ ನೋಡಿ ಇದು ಬಸ್ ಹೋಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ, ಫುಲ್ ಸೈಲೆಂಟ್ ಆಗಿರುತ್ತೆ. ಸೇಮ್ ನನ್ನ ಎಲೆಕ್ಟ್ರಿಕ್ ಬೈಕ್ಸ್ ಇದೆಯಲ್ಲ ಆ ಥರನೇ. ಸೊ ಫೀಲ್ ಚೆನ್ನಾಗಿದೆ ಬಸ್ಸಲ್ಲಿ ಹೋಗೋದಕ್ಕೂ. ಬಸ್ ಸೌಂಡ್ ಇರಲ್ಲ, ಹೊಗೆ ಇರಲ್ಲ, ಅದೇ ಒಂದು ಪೊಲ್ಯೂಷನ್ ಇರಲ್ಲ ಗೊತ್ತಾ. ಸೊ ಮೇಯ್ನ್ ಅದೇ ಬಸ್ ಪಕ್ಕ ಹೋಗ್ಬೇಕು ಅಂದೇ ಬೇಜಾರಾಗುತ್ತೆ. ಬಿ ಎಮ್ ಟಿ ಸಿ ಡೀಸೆಲ್ ಬಸ್ಗಳು ಪಕ್ಕ ಹೋಗ್ತೀವಿ ಅಂದರೆ, ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಮಕ್ಕೆಲ್ಲ ಕರ್ರಗಾಗ್ಬಿಟ್ಟಿರುತ್ತೆ, ರೆಡಿ ಆಗಿಬಿಟ್ಟಿರುತ್ತೆ. ಸೊ ಆ ಥರ ಇದರಲ್ಲಿ ಆಗಲ್ಲ, ಫುಲ್ ಪೀಸ್ ಆಗಿರುತ್ತೆ ನೋಡಿ. ಯಾರಾದ್ರು ಸಡನ್ನಾಗಿ ಬಸ್ಸಿಂದ ಬಿದೋಗೋದು, ಡೋರ್ ಓಪನ್ ಆಗಿರೋಲ್ಲ, ಏನಿರಲ್ಲ, ನಿಂತ್ಕೊಂಡ್ಮೇಲೆ ಓಪನ್ ಆಗುತ್ತೆ, ಕ್ಲೋಸ್ ಆದಮೇಲೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಫೀಚರ್ ಚೆನ್ನಾಗಿದೆ ಅಂತ, ನನಗಂತೂ ನಿಜ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂತ ಏನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೋಡೋದಲ್ಲ ಇವಾಗ ಹೆಂಗಿತ್ತು ಎಲೆಕ್ಟ್ರಿಕ್ ಬಸ್ ಅಂತ, ನನಗಂತೂ ತುಂಬ ಚೆನ್ನಾಗಿತ್ತು. ನೀವು ಏನಾದರೂ ಅಕಸ್ಮಾತ್ ಎಲೆಕ್ಟ್ರಿಕ್ ಬಸ್ಸಲ್ಲಿ ಹೋಗಬೇಕು ಆ ಥರ ಏನಾದರೂ ಇತ್ತು ಅಂದರೆ ಬನ್ನಿ, ಕೆಂಗೇರಿಲಿದೆ. ನೀವು ಯಶವಂತಪುರ ಕಡೆ ಇದ್ದರೆ ಯಶವಂತಪುರದ ಒಂದು ಇದೆ, ಕೆ ಆರ್ ಪುರಮಲ್ಲಿದೆ, ಕೆ ಆರ್ ಪುರಮಲ್ಲಿ ಒಂದಿದೆ. ಅಲ್ಲಿಂದ ಆಲ್ ಓವರ್ ಎಲ್ಲ ಕಡೆಯೂ ನಿಮಗೆ ಸಿಗುತ್ತೆ ಬಸ್ಸು, ಟ್ರೈ ಮಾಡ್ಬೋದು. ಒಂದು ಸ್ವಲ್ಪ ಸಕ್ಕತ್ತಾಗಿರುತ್ತೆ, ಒಂದು ಏನೋ ನಾರ್ಮಲ್ ಬಿ ಎಮ್ ಟಿ ಸಿಕ್ಕಿನ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಒಂದು ಚಾರ್ಜಿಂಗ್ ಬಗ್ಗೆ ಹೇಳಬೇಕು ನಿಮಗೆ, ಈ ಚಾರ್ಜಿಂಗ್ ಪೋರ್ಟ್ ಎಲ್ಲಿದೆ ಅಂತ. ಎವ್ರಿ ಡಿಪೋಲು ಒಂದೊಂದು ಚಾರ್ಜಿಂಗ್ ಪೋರ್ಟ್ ಇರುತ್ತೆ, ಒಂದೂವರೆ ಅವರ್ ಚಾರ್ಜ್ ಆಗ್ತದೆ. ಆಮೇಲೆ ನೈಟ್ ಹೊತ್ತೆಲ್ಲ ಚಾರ್ಜ್ ಹಾಕಿರ್ತಾರೆ, ಎವ್ರಿ ಟೈಮ್ ಬ್ರೇಕ್ ಕೊಡ್ತಾರೆ, ಒಂದು ಅರ್ಧ ಗಂಟೆ 1 ಅವರೆಲ್ಲ ಬ್ರೇಕ್ ಕೊಡ್ತಾವೆ ಲೈಕ್ ಡ್ರೈವರ್ಸ್ಗೆಲ್ಲ ಊಟ ಮಾಡೋದಕ್ಕೆ. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಚಾರ್ಜ್ ಹಾಕ್ತಾರೆ. ಸೊ ಚಾರ್ಜಿಂಗ್ ಸ್ಟೇಷನ್ ಹೆಂಗಿದೆ ಅಂತ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ನನಗೆ ಬಸ್ ಡಿಪೋಲ್ ಒಳಗಡೆ ಬಿಡಲಿಲ್ಲ, ಅಲ್ಲಿ ಚಾರ್ಜಿಂಗ್ ಸ್ಟೇಷನ್ ಅಥವಾ ಬಿಡಲ್ಲ ಅಂತ ಹೇಳಿಬಿಟ್ರು.
ಸೊ ಆದ್ರಿಂದ ಒಂದು ಕ್ಲಿಪ್ ತಗೊಂಡಿದ್ದೀನಿ ಮೇಲ್ಗಡೆಯಿಂದ, ಆ ಕ್ಲಿಪ್ ಹಾಕ್ತೀನಿ ನೋಡಿ. ಸೊ ಇಷ್ಟೇ ಲೈಕ್ ಒಂದು ಒಂದು ಅರವ ಚಾರ್ಜ್ ಮಾಡ್ತದೆ, 150 ಕಿಲೋಮೀಟರ್ ಹೋಗುತ್ತೆ, 50-60 ಸ್ಪೀಡಲ್ಲಿ ಹೋಗುತ್ತೆ, ಬಟ್ ಸಿಟಿಗೆಲ್ಲ 30-35 ಸಾಕು. ಆಮೇಲೆ ಬಸ್ ಫೇರ್ ಏನು ಚೇಂಜ್ ಆಗಿರಲ್ಲ, ಲೈಕ್ ನಾರ್ಮಲ್ ಆಗಿ ನಿಮಗೆ ಎಷ್ಟು ಕೊಡಬೇಕು ಟಿಕೆಟ್ಗೆ ಅಷ್ಟೇ. ನಾನು ತುಂಬ ದಿನ ಆದಮೇಲೆ ಓಡಾಡಿದೆ, ಚೆನ್ನಾಗಿತ್ತು, ನನಗೂ ಸಖತ್ತು ಇಷ್ಟ ಆಯಿತು, ಹೆವಿ ಸಖತ್ತಾಗಿದೆ. ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಏನೇ ಇದ್ರೂ ಅಲ್ಲೊಬ್ಬರು ವಯಸ್ಸಾದವ್ರು ಹೇಳಿದ್ರು ನನಗೆ, ತುಂಬಾ ಚೆನ್ನಾಗಿ ಇಟ್ಕೊಂಡ್ರೆ ನಾವು ಇದು ಇನ್ನೂ ಎಷ್ಟೊಂದು ಎಕ್ಸ್ಟ್ರಾ ಆಗುತ್ತೆ, ನಾವು ಹಾಳು ಮಾಡಿಬಿಟ್ರೆ ಅದು ಹಾಳಾಗೋಗುತ್ತೆ ಅಂತ. ಸೊ ನಾವು ಚೆನ್ನಾಗಿ ಇಟ್ಕೋಬೇಕು, ಮೇನ್ ಅದೇನೆ. ಸೊ ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಎಲೆಕ್ಟ್ರಿಕ್ ಬಸ್ದು, ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗಲಿ ಎಲೆಕ್ಟ್ರಿಕ್ ಬಸ್ ಬಂದಿದೆ, ಎಲೆಕ್ಟ್ರಿಕ್ ಬಸ್ ಹಿಂಗಿದೆ ಅಂತ. ಸೊ ನೆಕ್ಸ್ಟ್ ಬಂದು ಇನ್ನೊಂದು ವಿಡಿಯೋ ಮತ್ತೆ ಸಿಗೋಣ. ಬಾಯ್ ಬಾಯ್.